ಜಗದೀಶ್ ಶೆಟ್ಟರ್ ಮಾತು ಕೇಳಿದ್ರಿ ನಾಗರಾಜ್ ಯಾದವ್ ಅವರೇ, ಒಂದು ನಮ್ಮ ಪ್ರಶ್ನೆಗಳು ಮತ್ತು ಅವ್ರ ಉತ್ತರಗಳನ್ನ ಕೇಳಿದ್ರಿ. ಸೊ ಈಗ ಪ್ರಶ್ನೆ ಏನಂತಂದರೆ, ಈ ಸಂದರ್ಭದಲ್ಲಿ ಸರಿ ಮಾಡೋಕ್ಕೆ ಏನು ಸಾಧ್ಯ, ಏನು ಸರಿ ಮಾಡೋಕ್ಕಾಗತ್ತೆ ಅನ್ನೋದು ಪ್ರಶ್ನೆ. ಯಾಕೆಂದರೆ ಇದು ರಾಜಕೀಯನ ಮೀರಿ ನಾವು ಮಾತಾಡೋದಾದರೆ, ಸೊ ತಮ್ಮ ಸಲಹೆಗಳನ್ನೇನು? ನೋಡಿ, ನಾವು ಮೊದಲಾಗಿ ಹೇಳಬೇಕಾದ್ರೆ ನೀವು ಹೇಳಿದ್ರು ಒಂದು ಮಾತನ್ನು, ನಾವು ಇನ್ನೊಬ್ಬರನ್ನ ಬ್ಲೇಮ್ ಮಾಡೋದಕ್ಕಿಂತನೂ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋಕ್ಕೆ ಈ ಚರ್ಚೆಗಳು ಮಾಡ್ತೀವಿ ಅಂತ. ಹಾಗಾಗಿ ನಾನು ಹಿರಿಯರಾದಂಥ ಜಗದೀಶ್ ಶೆಟ್ಟರ್ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದರು, ಈಗ ಇಂಡಸ್ಟ್ರಿಯಲ್ ಸಚಿವರಾಗಿ ಅವರ ಅನಿಸಿಕೆಗಳನ್ನ ಅವ್ರು ಹೇಳಿದ್ದಾರೆ, ಅದು ಅವರು ಕೂಡ ನೋಡ್ತಾ ಇದ್ದಾರೆ. ನಾನು ಯಾವುದನ್ನು ಹೇಳಬೇಕಾಗಿಲ್ಲ, ತಮ್ಮ ಕ್ಲಿಪ್ಪಿಂಗಲ್ಲಿ ತೋರಿಸ್ತಾ ಇದ್ರಿ ಯಾವ ರೀತಿಯಲ್ಲಿ ಹೂವು ಮಾಡ್ತಕ್ಕಂಥವ್ರು, ತರಕಾರಿ ಮಾಡ್ತಕ್ಕಂಥವ್ರು, ವೆಜಿಟೇಬಲ್ ಮಾಡ್ತಕ್ಕಂಥವ್ರು, ಫ್ರೂಟ್ಸ್ ಮಾಡ್ತಕ್ಕಂಥವ್ರು ಅವರ ಕಷ್ಟವನ್ನು ಅವರೇ ಬಾಯಿಂದ ಹೇಳ್ತಾ ಇರ್ತಕ್ಕಂಥವ್ರು. ಅದಕ್ಕಿಂತ ಸಾಕ್ಷಿ ಇನ್ನೊಂದು ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಅದಕ್ಕೆ ನಿಮ್ಗೆ ಫಸ್ಟ್ ಟಿ ಫೈವ್ಗೆ ನಾನು ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ನಾವೇನೇ ಮಾತಾಡೋದು ರಾಜಕೀಯದ ಕಲರ್ ಬರ್ಬೋದು, ನಾವು ತೋರಿಸ್ತಿರ್ಕೊಂಡು ಗ್ರೌಂಡ್ ರಿಯಾಲಿಟಿ ಅಂತಕ್ಕಂಥ ಮಾತು ಹೇಳ್ತಾ ಇದ್ದೀನಿ. ತಾಯೊಬ್ಬರು ಮಾತಾಡ್ತಾ ಹೇಳ್ತಾ ಇದ್ರು, ನಮಗೆ ಈಗ ಲಾಕ್ಡೌನ್ ವಿಚಾರಗಳು ಬರೋಕ್ಕೆ ಸಂದರ್ಭದಲ್ಲಿ ಬಿಫೋರ್ ದ ಪ್ಯಾಕೇಜು ಇದನ್ನು ಇ ಎಮ್ ಐನೆಲ್ಲ ಮುಂದಕ್ಕೆ ಹಾಕಿದ್ರು ಅಂತ ಹೇಳಿದ್ರು. ಬ್ಯಾಂಕುಗಳು ಎಷ್ಟು ಚೆನ್ನಾಗಿ ಅದನ್ನು ಉಪಯೋಗಿಸ್ಕೊಂಡಿದ್ದಾರೆ ಅಂತಂದರೆ, ಇ ಎಮ್ ಐಗಳನ್ನ ಮುಂದಕ್ಕೆ ಹಾಕಿದ್ರು, ಆದರೆ ಬಡ್ಡಿ ಏನು ಚಾರ್ಜ್ ಮಾಡ್ತಾ ಇದ್ರು ಇ ಎಮ್ ಐಗೆ, ಅದನ್ನ ಮಾತ್ರ ರದ್ದು ಮಾಡಲಿಲ್ಲ ಅವರು. ಅದನ್ನ ತಗೊಳ್ತಾನೆ ಇದ್ರು, ಅದನ್ನ ಆ್ಯಡ್ ಮಾಡ್ತಾನೆ ಹೋಗಿದ್ರು, ಬಡ್ಡಿಗೆ ಬಡ್ಡಿನೇ ಆ್ಯಡ್ ಮಾಡ್ಕೊಂಡು ಹೋಗ್ತಾ ಇದ್ರು. ಇದೆಲ್ಲ ಒಂದು ಕಡೆ ಬ್ಯಾಂಕ್ಗಳು ಈ ಕೊಟ್ಟಂತ ಸ್ಕೀಮ್ಗಳನ್ನ ಅವರ ಬಿಸ್ನೆಸ್ ರೂಪ ಮಾಡ್ಕೊಂಡಿರ್ತಕ್ಕಂಥ ಕೂಡ ದುರಾದೃಷ್ಟ ಅಂತ ನಾನು ಭಾವಿಸಿದ್ದೆ. ಸರ್ಕಾರ ತಡೆಗಟ್ಟಬಹುದಾಗಿತ್ತಲ್ವಾ? ತಡೆಗಟ್ಟಬಹುದಾಗಿತ್ತು, ತಡೆ ಮಾಡಲೇಬೇಕಾಯ್ತು. ಈಗಲೂ ಕೂಡ ಆ ಹಣನ ವಾಪಸ್ ಕೊಡಬೇಕಾಗ್ತದೆ ಜನಗಳಿಗೆ. ಆಮೇಲೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ, ಬೈಯಿಂಗ್ ಕೆಪಾಸಿಟಿ ಶುಡ್ ಇನ್ಕ್ರೀಸ್ ಇನ್ ದ ಪೀಪಲ್ ಅಂತ ಮಾತು ಹೇಳ್ತೀನಿ. ಎಕಾನಮಿನ ಇಂಪ್ರೂವ್ ಮಾಡಬೇಕು ಅನ್ನೋದಾದ್ರೆ ನಮ್ಮ ಇಂಡಸ್ಟ್ರಿ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇರ್ಬೋದು, ಮೀಡಿಯಂ ಸ್ಕೇಲ್ ಇರ್ಬೋದು, ಲಾರ್ಜ್ ಸ್ಕೇಲ್ ಇರ್ಬೋದು, ಪ್ರೊಡಕ್ಷನ್ ಮತ್ತು ಡಿಮಾಂಡ್ ವಿಚಾರ ನೋಡಿದಾಗ ದೇ ಶುಡ್ ಬಿ ಅ ಬ್ಯಾಲೆನ್ಸ್ ಇನ್ ದಟ್ ಅಂಡ್ ಬೈಯಿಂಗ್ ಕೆಪಾಸಿಟಿ ಶುಡ್ ಇನ್ಕ್ರೀಸ್. ಅದಕ್ಕೋಸ್ಕರ ರಾಹುಲ್ ಗಾಂಧಿ ಅವರು ಮೊದಲಿಂದನೂ ಕೂಡ ಹೇಳ್ತಾ ಬಂದರು, ನೀವು ಕೂಡಲೇ ಇಲ್ಲಿರ್ತಕ್ಕಂಥ ಎಲ್ಲರ ಬಡವರಿಗೆ, ಯಾರು ಬಿಲೋ ಪಾವರ್ಟಿ ಲೈನ್ ಮತ್ತು ಅನ್ಆರ್ಗನೈಸ್ ಸೆಕ್ಟರಲ್ಲಿ ಇರ್ತಕ್ಕಂಥ ಕಾರ್ಮಿಕರಿಗೆ, ಅವರ ಕುಟುಂಬಗಳಿಗೆ ನೀವು ಏನಾದರೂ ಮಾಡಿ 7,500 ರೂಪಾಯಿಗಳನ್ನು ಕೊಡಿ ಅಂತಕ್ಕಂಥ ವಿಚಾರನ ಮನವಿಯನ್ನು ಮಾಡಿದ್ರು. CWC ಮೀಟಿಂಗ್ಗಳಲ್ಲಿ ಅದನ್ನು ಎತ್ಕೊಂಡು ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ ಬರೆದ್ರು. ಅದು ಯಾವುದಕ್ಕೂ ಕೂಡ ಅವರು ನಮ್ಮ ಸಲಹೆಗಳನ್ನು ಸ್ವೀಕಾರ ಮಾಡಲೇ ಇಲ್ಲ. ಇವತ್ತು ಕೂಡ ಹೇಳ್ತೀನಿ ಕೇಳಿ, ಕೇವಲ ನಾವು ದುಡ್ಡನ್ನ ಮಾತ್ರ ಕಳ್ಕೊಂಡಿಲ್ಲ, ಎಕನಾಮಿಕ್ ಸ್ಲೋ ಡೌನ್ ಮಾತ್ರ ಆಗಲಿಲ್ಲ, ಇನ್ನೊಂದು ಅವರು ಜಾರ್ಕೊಳ್ತಾ ಇದ್ದಾರೆ. ಜಗದೀಶ್ ಶೆಟ್ಟರ್ ಸಾಹೇಬ್ ನೋಡ್ಕೋಬೇಕಾಗ್ತದೆ, ಬಿಫೋರ್ ದ ಕೊರೋನಾ ಕುಡ್ ಕಮ್ ಟು ಇಂಡಿಯಾ ಅವರ್ ಎಕನಾಮಿ ವಾಸ್ ಸ್ಲೋ ಡೌನ್, ಅವರ್ GDP ಗ್ರೋತ್ ವಾಸ್ ಗೋಯಿಂಗ್ ಡೌನ್. ಅದಕ್ಕೀಗ ಕೊರೋನಾದ ನೆಪ ಹೇಳಿಕೊಂಡು ನೀವು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲೋ ಒಂದು ಕಡೆ 45 ವರ್ಷಗಳಲ್ಲಿ ಹೈಯೆಸ್ಟ್ ಅನ್ಎಂಪ್ಲಾಯ್ಮೆಂಟ್ ರೇಟ್ನ ಈ ದೇಶ ಕಂಡಿದೆ ಅನ್ನೋದಾದರೆ ಜಸ್ಟ್ 6 months ಬಿಫೋರ್ ವಿ ಹ್ಯಾವ್ ಸೀನ್ ದಿಸ್. ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಈ ಸಮಸ್ಯೆಗಳ ಪರಿಹಾರ ಕಂಡುಹಿಡಬೇಕಾದ್ರೆ ಯು ಹ್ಯಾವ್ ಟು ಎಂಪವರ್ ದ ಕಾಮನ್ ಮ್ಯಾನ್, ಎಂಪವರ್ ದ ಕಾಮನ್ ಮ್ಯಾನ್ ವಿತ್ ಅ ಜಾಬ್ ಅಪರ್ಚುನಿಟಿ ಆಸ್ ವೆಲ್ ಆಸ್ ದ ಫೈನಾನ್ಷಿಯಲ್ ಫೆಸಿಲಿಟಿ ವಿತ್ ಎಮ್. ಅದು ಮಾಡದೇ ಇದ್ದರೆ ಎಕನಾಮಿ ರಿವೈವ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಮತ್ತು MSME ಮತ್ತು ME, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಮೀಡಿಯಂ ಸ್ಕೇಲ್ ಇಂಡಸ್ಟ್ರೀಸ್ಗೆ ಮಾತ್ರ ಅವರು ಇನ್ನೂ ಇಂಟ್ರೆಸ್ಟ್ ಕಡಿಮೆ ದರದಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆನ ಮಾಡಬೇಕಾಗ್ತದೆ, ಇಲ್ಲಾಂದರೆ ಇಂಡಸ್ಟ್ರೀಸ್ ಕೆನಾಟ್ ಸರ್ವೈವ್. ಈಗಾಗಲೇ ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ಪೀಣ್ಯ ಇಂಡಸ್ಟ್ರಿ ತಗೊಂಡು ನೋಡಿದ್ರೆ, ಬಿಫೋರ್ ಕೊರೋನಾ ಇಟ್ಸೆಲ್ಫ್ 1000 ಇಂಡಸ್ಟ್ರೀಸ್ ಹ್ಯಾವ್ ಬಿನ್ ಕ್ಲೋಸ್ ಡೌನ್. 200 ಜನ ಇರ್ತಕ್ಕಂಥ ಎಂಪ್ಲಾಯ್ಸ್ ಇವತ್ತು ದೇ ಆರ್ ಹ್ಯಾವಿಂಗ್ ಓನ್ಲಿ 20 ಎಂಪ್ಲಾಯ್ಸ್ ಟು ವರ್ಕ್ ವಿತ್ ದೆಮ್. ಇದೆಲ್ಲ ಎಲ್ಲೋ ನೋಡದೆ ಆರ್ಥಿಕ ಸಂಕಷ್ಟದಲ್ಲಿ, ಆರ್ಥಿಕ ದಿವಾಳಿತನದಲ್ಲಿ ನಾವು ಹೋಗ್ತಾ ಇರೋ ದಾರಿನ ಸರಿ ಮಾಡ್ಕೋಬೇಕಾದ್ರೆ ವಿರೋಧ ಪಕ್ಷಗಳನ್ನ, ಆರ್ಥಿಕ ತಜ್ಞರನ್ನ ಮತ್ತು ಎಲ್ಲ ರೀತಿಯ ಜನಗಳನ್ನ ಅನಿಸಿಕೆಗಳನ್ನ, ಸಲಹೆಗಳನ್ನ ತರ್ಕೊಂಡು ಸರ್ಕಾರ ಮುನ್ನಡೆದ್ರೆ ಮಾತ್ರ ಇದನ್ನ ಸರಿಪಡಿಸಲಿಕ್ಕೆ ಸಾಧ್ಯ ಆಗ್ತದೆ. ತುಂಬ ಚೆನ್ನಾಗಿ ಹೇಳಿದ್ರಿ ರಘುವರೇ. ಒಂದು ಪ್ರಶ್ನೆ ಕೇಳಬೇಕು. ಈಗ ಸುಮಾರು ರಾಜೀವ್ ಗಾಂಧಿಯವರು ಕೂಡ ಈ ಐಡಿಯಾನ ಫ್ಲೋಟ್ ಮಾಡಿದ್ರು, ಸುಮಾರು ಜನ ಅದ್ರ ಬಗ್ಗೆ ಹೇಳಿದ್ದಾರೆ. ಸಾರಿ, ರಾಹುಲ್ ಗಾಂಧಿಯವರು ಈ ಐಡಿಯಾನ ಫ್ಲೋಟ್ ಮಾಡಿರೋ ಅಂತಂದರೆ ಜನರ ಜೇಬಲ್ಲಿ ದುಡ್ಡು ಹಾಕುವಂಥದ್ದು, ಅದನ್ನು ನಾಗರಾಜ್ ಅವರು ಕೂಡ ಹೇಳಿದರು. ಇದಕ್ಕೆ ಬೇರೆ ಎಕ್ಸಾಂಪಲ್ ನೋಡಿದರೆ ತುಂಬ ಕಡಿಮೆ ಎಕ್ಸಾಂಪಲ್ಗಳಿದೆ ಅಂತ ಅನಿಸುತ್ತೆ. ಜರ್ಮನಿದೊಂದು ಎಕ್ಸಾಂಪಲಲ್ಲಿ ಅವರು ಒಂದಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ನಾನು ಓದಿದೆ. ಸೊ ತಾವೇನು ಹೇಳ್ತೀರ ಅಂದರೆ, ಈ ಸಂದರ್ಭದಲ್ಲಿ ಜನರನ್ನ ಎಂಪವರ್ ಮಾಡೋದು ಹೇಗೆ? ದುಡ್ಡು ಅಂದರೆ ಅವರ ಜೇಬಿಗೆ ದುಡ್ಡು ಹಾಕುವಂಥದ್ದು ಅಂದರೆ ಅದಕ್ಕೆ ಮೆಕ್ಯಾನಿಸಮ್ಮು, ಅದಕ್ಕೊಂದು ಮಾನದಂಡ ಹೇಗೆ ಮಾಡೋಕ್ಕೆ ಸಾಧ್ಯ ಆಗುತ್ತಾ? ಮತ್ತು ಮಾಡೋಕ್ಕೆ ಸಾಧ್ಯ ಆದರೆ ಹೇಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಇದು ಖಂಡಿತವಾಗಿಯೂ ಸಾಧ್ಯ ಆಗುತ್ತೆ. ನಮಗೆ BPL ಲೆಕ್ಕ ಇದೆ, ಆಧಾರ್ ಇದೆ, ಕಾಸ್ಟ್ ಆ್ಯಂಡ್ ಸೋಷಿಯೋ ಎಕಾನಮಿಕ್ ಸರ್ವೆ ಡೇಟಾ ಇದೆ. ಬಿಕಾಸ್ ಇವತ್ತು ಡೇಟಾಕ್ಕೆ ಏನು ಕೊರತೆ ಇಲ್ಲ, ಬೇಕಾದಷ್ಟು ಡೇಟಾ ಇದೆ. ನೋಡಿ, ನಮ್ಮಲ್ಲಿ ಒಂದು ವರ್ಷಕ್ಕೆ ಒಬ್ಬ ವ್ಯಕ್ತಿಗೆ ಇರ್ತಕ್ಕಂಥದ್ದು ಸುಮಾರು $2,000 ನಮ್ಮಲ್ಲಿ ಇನ್ಕಮ್ ಇರ್ತಕ್ಕಂಥದ್ದು. ಅಮೇರಿಕಾದಲ್ಲಿ $62,000 ಇದೆ. ಆ ದೇಶದಲ್ಲಿ ಪ್ರತಿಯೊಬ್ಬನ ಜೇಬಿಗೆ ತಿಂಗಳಿಗೆ $1,000 ಅಂತ ಹೇಳಿದರೆ $76,000 ಜೇಬಿಗೆ ಹಾಕ್ತಾ ಇದ್ದಾರೆ. ಮಗು ಇದ್ದರೆ $500 ದುಡ್ಡು ಹಾಕ್ತಾ ಇದ್ದಾರೆ. ಶ್ರೀಮಂತ ರಾಷ್ಟ್ರ ಯಾಕೆ ಹಾಕ್ತಿದ್ದಾರೆ ಅಂದರೆ ಸಮಸ್ಯೆ ಇದೆ. 6 ತಿಂಗಳು ಸಂಬಳನ ಸರ್ಕಾರ ಕೊಡ್ತಾ ಇದೆ. ಕೆನಡಾ, ಜರ್ಮನಿ, ಇಂಗ್ಲೆಂಡ್ ಅದನ್ನು ಸ್ಯಾಲರಿ ಸಬ್ಸಿಡಿ ಅಂತಾರೆ. ಸ್ಯಾಲರಿ ಸಬ್ಸಿಡಿ ಅಂದರೆ ನಿಮ್ಗೆ ಇವತ್ತು ಈಗ ನಿಮ್ಗೆ ಸಂಬಳ ಕೊಡೋಕ್ಕಾಗ್ತಿಲ್ಲ, ಈ ಸಂದರ್ಭದಲ್ಲಿ ನಾನು ಸಂಬಳ ಕೊಡ್ತೀನಿ ಅಂತ ಹೇಳ್ತಕ್ಕಂಥದ್ದು ಸರ್ಕಾರ. ಇದು ಸ್ಯಾಲರಿ ಸಬ್ಸಿಡಿ 6 ತಿಂಗಳು ಕೊಡ್ತಕ್ಕಂಥದ್ದು. ಇಲ್ಲಿ ಏನು ಮಾಡ್ಬೋದು ಅಂದರೆ, ಈ ಬಡವರಿಗೆ ನಿಮಗೆ ಅಂದರೆ ಈ ಥರ ಕೊಡೋಕ್ಕೆ ಆಲ್ರೆಡಿ ಎಕ್ಸಾಂಪಲ್ಗಳನ್ನ ಸೆಟ್ ಮಾಡಿ ಇಡಲಾಗಿದೆ. ನಾವೇನು ಹೊಸದೇನು ಮಾಡೋದಿಲ್ಲ. ಇಲ್ಲಿ ಏನಾಯ್ತು, ಸರ್ಕಾರ ನೀವು ಬಡವರಿಗೆ ಏನು ಕೊಟ್ರಿ? ಅಕ್ಕಿ ಕೊಟ್ರಿ ಇಲ್ಲ ಅಂತಲ್ಲ, ಆದರೆ ಅಕ್ಕಿ ಕೊಳಿತಾ ಬಿದ್ದಿತ್ತು. ಅಕ್ಕಿ 21 ಮಿಲಿಯನ್ ಟನ್ ನಾವು ಸ್ಟಾಕ್ ಇಟ್ಕೋಬೇಕಾಗಿರೋ ನಾರ್ಮ್ ಇರೋದು 77 ಮಿಲಿಯನ್ ಟನ್ ಇಟ್ಟಿದ್ರು. ಕೊಳಿತಾಯಿತು, ಅದನ್ನ ಸರಾಯಿ ಮಾಡಿ ಆ ವೆಹಿಕಲ್ ಓಡಿಸಕ್ಕೆ ಹಾಕಬೇಕು ಅಂತ ಪ್ಲಾನ್ ಮಾಡಿದ್ರು. ಅದನ್ನ ಕೊಟ್ಟಿದ್ರೆ ನೀವು ಹೆಗ್ಲಿಕ್ಕೆ ಅಂತ ಹೇಳ್ಬೋದು. ಜಗದೀಶ್ ಶೆಟ್ಟರ್ ಹೇಳಿದ್ರು ಕೂಲಿ ಕಾಯರಿಗೆ, ಕನ್ಸ್ಟ್ರಕ್ಷನ್ ವರ್ಕರ್ಗೆ ಅದು ಫಂಡ್ ಇತ್ತು, ಆಲ್ರೆಡಿ ಇದ್ದ ಫಂಡ್ ಅದು ಕೊಟ್ಟಿದ್ದು ಕೊಟ್ಟಿರ್ತಕ್ಕಂಥ. ಬಡವರಿಗೆ ಜನ್ಧನ್ ಅಕೌಂಟ್ ₹500 75 ದಿನಕ್ಕೆ ಹಾಕೋದಿದೆಯಲ್ಲ, ಅದು ತುಂಬಾ ಅದರಿಂದ ಏನು ಪ್ರಯೋಜನ ಇಲ್ಲ, ಕ್ರೂಯಲ್ ಜೋಕು. ಆಮೇಲೆ ನೀವು ಕೆಲಸ ಮಾಡಿದ್ರೆ ನಿಮ್ ಸಂಬಳ ಸಿಗುತ್ತೆ ಅಂತ ಕಾಯಿಲೆಯಿಂದ ಬಿದ್ದು ಎಲ್ರಿಗೂ ಮನೆ ಒಳಗಡೆ ನೀವು ಹೊಸ್ತಲ್ ದಾಟ್ಬೇಡಿ, ಲಕ್ಷ್ಮಣ್ ರೇಖಾ ಅಂತೀವಿ. ಇವ್ರಿಗೆ ಮಾತ್ರ ನೀವು ಬನ್ನಿ ಇಲ್ಲಿ ನಿಮ್ಗೆ ದುಡಿದ್ರೆ ನೀವು ಬೇವ್ರಿಗೆ ನೀವು ದುಡ್ಡು ಕೊಡ್ತೀವಿ ಅಂತ ಹೇಳುತ್ತಿದೆಯಲ್ಲ. ಹೌದು, ನರೇಗಾ ಸ್ಕೂಮ್ಗೂ ಕೊಟ್ಟಿದ್ದು ಒಳ್ಳೆಯದು, ತಪ್ಪೇನಲ್ಲ. ಆದರೆ ಆ ರೀತಿ ಅಲ್ಲ. ನಿಜವಾದ ಬಡವರಿಗೆ ಇವತ್ತು ನೀವು ಏನು ಬೇಡ, 2% GDP-ನ ನೀವು 2% GDP-ನ ಹಾಕಿದರೆ, ಅವ್ರಿಗೆ ಜೇಬಿಗೆ ಹಾಕಿದರೆ 1% 2% GDP ಹಾಕಿದರೆ ₹5,000 ಕೊಡ್ಬೋದು. ತಿಂಗಳಿಗೆ ₹5,000 ಅವ್ರಿಗೆ ದುಡ್ಡು ಕೊಡ್ಬೋದು. ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಬಡವ್ರಿಗೆ ಮುಖ್ಯವಾಗಿ ಬೇಕಾಗಿರೋದು ನಿಜವಾಗಿ 10 ಕೋಟಿ 2,000 ಕಿಲೋಮೀಟರ್ ನಡೆದು ಹೋದ್ರಲ್ಲ, ಸಿಮೆಂಟ್ ಟ್ಯಾಂಕಲ್ಲಿ ಕೂತ್ಕೊಂಡು ಹೋದ್ರಲ್ಲ. ಇದಕ್ಕೆ ಏನ್ರಿ ಗಾಂಧೀಜಿ ಒಂದು ಮಾತು ಹೇಳ್ತಿದ್ರಂತೆ, ನಿಮಗೆ ಬಹಳ ದೇಶದಲ್ಲಿ ಕಾಡುವುದೇನು ಅಂತ, ವಿದ್ಯಾವಂತರ ಕಲ್ಲು ಹೃದಯ ಅಂದಿದ್ರಂತೆ. ನನಗನ್ಸುತ್ತೆ ವಿ ಆರ್ ಹಾರ್ಟ್ಲೆಸ್ ಪೀಪಲ್. MSME ಬಗ್ಗೆ ಹೇಳ್ತೇನೆ ನಿಮಗೆ, ಟೈಮ್ ಎಲ್ಲ ಇದೆ ಹೇಳಿ. MSME ಬಗ್ಗೆ 3 ಲಕ್ಷ ಕೋಟಿಯನ್ನು MSME ಕೊಡೋದು ಅಂತ ಹೊರನೋಟಕ್ಕೆ ಇರುವಂಥದ್ದು. ಒಳನೋಟ ಏನು? ಈ ದೇಶದಲ್ಲಿ 6.4 ಕೋಟಿ MSME ಇದೆ. 6.4 ಕೋಟಿ. ಈ ಸಾಲ ಯಾರಿಗೆ ಕೊಡ್ತಾ ಇರೋದು? 40 ಲಕ್ಷ ಜನಕ್ಕೆ ಕೊಡ್ತಾ ಇರೋದು. ಯಾರಿಗೆ ಕೊಡ್ತಾ ಇರೋದು? ಡಿಸೆಂಬರ್ 29ನೇ ತಾರೀಕು ಬ್ಯಾಲೆನ್ಸ್ ಎಷ್ಟಿದೆಯೋ, ಅವರ ಸಾಲದ ಬಾಕಿ ಎಷ್ಟಿದೆಯೋ ಅದಕ್ಕೆ 20% ಕೊಡುವಂಥದ್ದು. ಯಾರ ಬಾಕಿ? ಅವರು 3 ಕಂತು ಸಾಲ ಕಟ್ಟದೇ ಇದ್ದರೆ ಅವ್ರಿಗಿಲ್ಲ. SMA 0 SMA 1 ಅಂತ, ಅಂದರೆ 2 ಕಂತು ಕಟ್ಟದೇ ಇದ್ದರೆ ಅವ್ರಿಗೆ ಬರುತ್ತೆ. ಅಂಥ ದುಡ್ಡು ಎಷ್ಟಿದೆ? ಫೆಬ್ರವರಿ 29ಕ್ಕೆ 10 ಲಕ್ಷ ಕೋಟಿ ಇದೆ. 10 ಲಕ್ಷ ಕೋಟಿಗೆ 20% ಆದರೆ ಎಷ್ಟಾಯಿತು? 2 ಲಕ್ಷ ಕೋಟಿ ಆಯಿತು. ನೀವು ಹೇಳಿದ 3 ಲಕ್ಷ ಕೋಟಿಗೆ ಟ್ಯಾಲಿ ಆಗಲ್ಲ. ಅದಕ್ಕೆ ಸರ್ಕಾರ ಏನು ಮಾಡ್ತು? ಸಣ್ಣವರು ಯಾರಿಗೂ ಸಿಗಲ್ಲ, 5 ಪೈಸೆ ಸಿಗಲ್ಲ. ಅದಕ್ಕೆ ಸರ್ಕಾರ ಏನು ಮಾಡ್ತು? MSME ಅನ್ನೋದನ್ನ ಡೆಫಿನೇಷನ್ ಚೇಂಜ್ ಮಾಡ್ತು. ಮೊದಲೊಂದ್ಸರಿ ಚೇಂಜ್ ಮಾಡಿದ್ರು. ಏನು ಮಾಡಿದ್ರು? ನೀವು ಮೀಡಿಯಂ ಸ್ಕೇಲ್ ಅನ್ನೋದನ್ನ 100 ಕೋಟಿ ಬದಲು 250 ಕೋಟಿ ಅಂತ ಮಾಡಿದ್ರು. ಈಗ ಅವ್ರಿಗೆ ಸಾಲ ಕೊಡ್ಬೋದು. 250 ಕೋಟಿ ಟರ್ನ್ ಓವರ್ ಮಾಡೋನು ಸಣ್ಣವನ ಅಲ್ಲ, ಅದ್ರದ ಔಟರ್ ಏನು ಹೇಳಿ ಲಿಮಿಟ್ ಜಾಸ್ತಿ ಮಾಡಿದ ಹೇಳಿ ಸಾಲ ಕೊಡೋಕೆ ಜನ ಇಲ್ಲ ಅಲ್ಲಿ. ಕಡು ಬಡವರಿಗೆ ಇದು ಹೋಗಲ್ಲ. ನೀವು ಡೆಫಿನೇಷನ್ ಎಷ್ಟು, ಇದನ್ನು ಕ್ವಶನ್ ಮಾಡಲಿ ಯಾರಾದರೂ. ಫೆಬ್ರವರಿ 29 ಬಾಕಿ ಎಷ್ಟಿದೆಯೋ ಅದು 25 ಕೋಟಿ ಏನು ಕ್ಯಾಪಿಟಲ್ ಬಂಡವಾಳ ಹೂಡಿಕೆ 100 ಕೋಟಿ ಲಿಮಿಟ್ ಇತ್ತು. ಅದು ಎಷ್ಟಿದೆ ಆ ಬಾಕಿ ಇರೋದು? ಬ್ಯಾಂಕ್ ಹೇಳ್ತಾ ಇದೆಯಲ್ಲ, RBI ಹೇಳ್ತಾ ಇದೆಯಲ್ಲ, ಎಷ್ಟಿದೆ? 10 ಲಕ್ಷ ಕೋಟಿ ಇತ್ತು. ಅದಕ್ಕೆ 20% ಎಷ್ಟಾಯಿತು? 2 ಲಕ್ಷ ಕೋಟಿ ಆಯಿತು. ನೀವು ಹೇಳಿರೋದು ಎಷ್ಟು? 3 ಲಕ್ಷ ಕೋಟಿ. ಅಲ್ಲಿ ಇಲ್ವಲ್ಲ ಜನ. ಅದಕ್ಕೆ ಇವ್ರೇನು ಮಾಡಿದರು? ನಿಮ್ಮ ಟರ್ನ್ ಓವರು 100 ಕೋಟಿ ಅಲ್ಲ 250 ಕೋಟಿ ಅಂತ ಎಕ್ಸ್ಟೆಂಡ್ ಮಾಡಿಕೊಟ್ರು. ಯಾರಿಗೆ ಸಿಗ್ತಾ ಇದೆ ಈಗ? 750 ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟಿಂಗ್ ಮಾಡಿರೋ ಕಂಪ್ನಿಗೆ ದುಡ್ಡು ಹೋಗುತ್ತೆ. ಬಡವರಿಗೆ ಹೋಗಲ್ಲ. ಇನ್ನೊಂದು ಸಣ್ಣ ಸಣ್ಣ ಕಂಪನಿಗಳಿಗೆ ಹೋಗಲ್ಲ. ಅಲ್ಲ, ನಿಮಗೆ 6.4 ಕೋಟಿಯಲ್ಲಿ ಅವರೇ ಹೇಳಿದ್ದಾರೆ, 6.4 ಕೋಟಿಯಲ್ಲಿ ಸಿಕ್ಕೋದೆಷ್ಟು ಜನಕ್ಕೆ? 43 ಲಕ್ಷ ಜನಕ್ಕೆ. ಇನ್ನು ಸುಮಾರು 6 ಕೋಟಿಗೆ 5 ಪೈಸೆ ಸಿಗಲ್ಲ. ಮತ್ತೆ ನೀವು ಯಾಕೆ MSME ಅಂತ ಹೇಳ್ತೀರಾ? ಇನ್ನೊಂದಿದೆ, ಈ ಗ್ಯಾರಂಟಿ ಅನ್ನೋ ಸ್ಕೀಮು ಹೋದ ವರ್ಷನೇ ಇತ್ತು. 1 ಲಕ್ಷ ಕೋಟಿ ಇತ್ತು. ಎಷ್ಟು ಕೊಟ್ಟಿದ್ರು? 25,000 ಕೊಟ್ಟಿದ್ರು. 25,000 ಕೋಟಿ ಕೊಟ್ಟಿದ್ರು. ಇದ್ದು ಸ್ಕೀಮು ಇಂಪ್ಲಿಮೆಂಟೇ ಆಗಿರಲಿಲ್ಲ. ರೈತರ ಸ್ಕೀಮು ಮೊದಲೇ ಇದ್ದಿದ್ದು, ಈಗ ಮತ್ತೆ ಹೇಳಬೇಡಿ. 6,000 ರೂಪಾಯಿನ ಒಬ್ಬ ರೈತರಿಗೆ ಕೊಡೋದು, 3 ಕಂತಲ್ಲಿ ಕೊಡೋದು ಇದ್ದಿದ್ದು. ಮತ್ತೆ ಇನ್ನೊಂದು ನಿಮಗೆ ಅದು ಎಷ್ಟು ಜನ ಕೊಡ್ತೀವಿ ಅಂತ ಹೇಳಿದ್ರು? 14 ಕೋಟಿ ಅಂತ. ಎಷ್ಟು ಜನ ಕೊಟ್ಟಿದ್ದೀರಾ? 8.9 ಕೋಟಿ ಕೊಟ್ಟಿದ್ದೀರಾ. ಇನ್ನುಳಿದಿದ್ದ 1 ಪಾಯಿಂಟ್ ಯಾವ ರೈತರು ಎಲ್ಲಿದ್ದಾರೆ? ಅವರು ಗೊತ್ತಿಲ್ಲ.